ಮನೆಯಲ್ಲಿ ತಿನ್ನಿ ಚಂದ್ರ. ಇನ್ನೊಂದ್ಸಲ ಯೋಚನೆ ಮಾಡ್ನೋಡು. ಯೋಚನೆ ಮಾಡೋಕೇನು ಉಳಿದಿಲ್ಲ. ಕೃತಿ ಮನೆಯಲ್ಲೇ ಇದ್ದಾಳ? ಅವಳನ್ನ ಬೆಳಿಗ್ಗೆ ಅಮ್ಮನ ಮನೇಲಿ ಬಿಟ್ಟು ಬಂದೆ. ನೀನ್ ತಗೊಂಡಿ ನಿರ್ಧಾರದಿಂದ ಕೃತಿ ಫ್ಯೂಚರ್ಗೆ ತೊಂದರೆ ಆಗಬಹುದು. ಅದು ಗೊತ್ತಿದ್ದೇ ಈ ತೀರ್ಮಾನಕ್ಕೆ ಬಂದಿರೋದು. ಚಂದ್ರ, ನಿಂಗೆ ಅರ್ಥ ಆಗ್ತಾ ಇಲ್ಲ. ಇದು ನೀನ್ ಅನ್ಕೊಂಡಿರೋಷ್ಟು ಸಣ್ಣ ವಿಷಯ ಅಲ್ಲ. ನನ್ ಮಾತು ಕೇಳು. ನಡಿಬಾರ್ದು ಏನಾದ್ರು ನಡೆದ್ರೆ. ಈ ವಿಷಯ ಗೊತ್ತಾದ್ರೆ ದಾಸ್ ಹೇಗ್ ರಿಯಾಕ್ಟ್ ಆಗ್ತಾನೆ ಅಂತ ಒಂದ್ ಬಾರಿ ಆದ್ರೂ ಯೋಚಿಸಿದ್ಯಾ? ಹಲೋ, ನಿನ್ ಫೋನ್ ಕೇಳಿಸ್ಕೊಳ್ತಿದ್ಯಾ ಚಂದ್ರ? ನಿನ್ನ ಯಾರು ನೋಡಲ್ಲ ಅನ್ಕೊಳುತ್ತ ಚಂದ್ರ? ನನ್ ಮನೆ ಬರ್ಲಾ? ಬೇಡ, ದಾಸ್ ಬಂದಿದ್ದಾನೆ. ಅಯ್ಯೋ, ಓಕೆ, ಆಮೇಲೆ ಮಾಡ್ತೀನಿ. I'm definitely telling you, ಇದು ತುಂಬಾ ಒಳ್ಳೆ ಪ್ರೋಗ್ರಾಮ್. This is a great opportunity. Let's grab it, okay? ಹಾ, ಬಾಯ್, ಮತ್ತೆ ಕಾಲ್ ಮಾಡ್ತೀನಿ. ಹಲೋ, ನಿನಗೋಸ್ಕರ ಬಸ್ ಸ್ಟಾಪಲ್ಲಿ ಎಷ್ಟಂತ ವೆಯ್ಟ್ ಮಾಡೋದು? ಮನೆಗೆ ಬಂದ್ಬಿಟ್ರೆ ಫೋನ್ ಮಾಡ್ಬೇಕು ತಾನೆ? ಯಾವಾಗ ನೋಡಿದ್ರು ಎಂಗೇಜ್, ಯಾರ ಜೊತೆಲಿ ಮಾತಾಡ್ತಾ ಇದೀಯಾ? ನಾನು ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ನಿಮ್ಮ ಫೋನ್ ಕೂಡ ಬಿಸಿ ಬಂತು. ಹಾ, ಬರೋವಾಗ ಶ್ಯಾಮ್ ಫೋನ್ ಮಾಡಿದ್ದ, ಆಮೇಲೆ ನಿಹಾರಿಕಾ ಮಾಡಿದ್ಲು, ನಿಮ್ಮ ಅಮ್ಮನೂ ಮಾಡಿದ್ಲು. ಅಮ್ಮ ನಂಗೂ ಮಾಡಿದ್ರು. ಹಾ, ಗೊತ್ತಾಯ್ತು. ವೆಕೇಷನ್ಗೆ ಹೋಗಿರೋ ಮಗಳು ಫೋನನ್ನು ಸಾಂಬಾರಲ್ಲಿ ಬಿಸಾಕಿದ್ಲಂತೆ, ಗೇಮ್ ಆಡಕ್ಕೆ ಬಿಟ್ಟಿಲ್ಲ ಅಂತ. ಹಠ, ಅಮ್ಮನಂತೆ ಮಗಳು. ಮತ್ತೆ ಅಮ್ಮನಂತ ಮಗಳಿಗೆ ಫೋನಲ್ಲಿ ಗೇಮ್ ಆಡೋದನ್ನ ಕಲಿಸಿದ್ಯಾರು? ಓಹೋ, ಈಗಿನ ಕಾಲ ಮಕ್ಕಳಿಗೆ ಫೋನ್ ಇಲ್ಲದೆ ಬದುಕಕ್ಕೆ ಆಗಲ್ಲ, ಏನ್ ಮಾಡೋದು? ದೊಡ್ಡವ್ರಿಗೂ. ನಾನೇನು ಆಟ ಆಡ್ತಾ ಇಲ್ಲ, ಕೆಲಸ ಮಾಡ್ತಾ ಇದ್ದೀನಿ. ಹಾ ನಿಹಾರಿಕಾ, ನಿನಗೆ ಬ್ಲೂ ಪ್ರಿಂಟ್ ಕಳಿಸಿದ್ದೀನಿ, ಒಂದ್ಸಲ ಚೆಕ್ ಮಾಡು. ಏನಾದರೂ ಡೌಟ್ ಇದ್ರೆ ಮಾತ್ರ ನನಗೆ ಕಾಲ್ ಮಾಡು, ಓಕೆ? ದಾಸ್, ನಾವಿಬ್ರು ಬೈಕ್ ಮೇಲೆ ರೈಡ್ ಹೋಗೋಣವಾ? ಬೈಕ್ ಅಲ್ಲ, ಈ ಕ್ಲೈಮೇಟ್ ಅಲ್ಲ, ಮಳೆ ಬರೋ ಹಾಗಿದೆ. ಹಾಗಾದ್ರೆ ಕಾರಲ್ಲಿ ಹೋಗ್ಬೋದಲ್ವಾ? ಇವಾಗ ಆಗಲ್ಲ, ತುಂಬಾ ಕೆಲಸ ಇದೆ, ಬಿಡು. ಕೆಲಸ ನನಗೂ ಇದೆ ಅಲ್ವಾ? ಏನ್ ಕೆಲಸ? 8th ಕ್ಲಾಸ್ ಮಕ್ಕಳಿಗೆ ಇಂಗ್ಲಿಷ್ ಪಾಠ ಹೇಳೋದು, ಹಾ, ಮನೇಲಿ ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು, ದೋಬಿ ಬರಲಿಲ್ಲ ಅಂದ್ರೆ ಇಸ್ತ್ರಿ ಮಾಡೋದು, ಅಷ್ಟೇ. ದಾಸ್, ನೀನೀಗ ಹೋಗು, ನಾನು ಮತ್ತೆ ಬರ್ತೀನಿ. ಹಲೋ ನಿಹಾರಿಕಾ, ಅದೇ ನಮ್ಮ ಟೀಮಲ್ಲಿ ಗಂಡಸರಿಗೆ ಹೆಂಗಸರಿಗೆ ಒಂದೇ ರೆಸ್ಪೆಕ್ಟ್ ಇದೆ. ಯು ಹ್ಯಾವ್ ಟು ಲೀಡ್ ದಿಸ್ ಪ್ರಾಜೆಕ್ಟ್. ಮಂಡೇ ಬರೋವಾಗ ಪ್ರಾಜೆಕ್ಟ್ ಸಮರಿ ತಗೊಂಡ್ ಬಾ, ಏನಾದರೂ ಡೌಟ್ ಇದ್ರೆ ಕಾಲ್ ಮಾಡು. ಬಾಯ್. ಚಂದ್ರ, ಅಯ್ಯೋ ನೋಡು, ಮಳೆಯಲ್ಲಿ ನೆಂದೋಗಿದೆಯಾ? ಮಳೆ ಅಂದ್ರೆ ಅದು ಏನು ಹುಚ್ಚು ನಿನಗೆ? ಏನಾದ್ರೂ ಜ್ವರ ಬಂದ್ರೆ ಏನ್ ಮಾಡೋದು? ದಾಸ್, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಆ ಪ್ಲಂಬರ್ ಬಗ್ಗೆ ತಾನೆ ನಾನು ಫೋನ್ ಮಾಡಿದ್ದೀನಿ, ಅವನು ಆನ್ಸರ್ ಮಾಡ್ತಾ ಇಲ್ಲ. ಪ್ಲಂಬರ? ಈ ಗಂಡಸರಿದ್ದೀರಲ್ಲ, ಆನೆ ಅಂದ್ರೆ ಅಂಬಾರಿ ಅಂತೀರ ನೀವು, ಈ ಜನ್ಮಕ್ಕೆ ಬದಲಾಗಲ್ಲ. ಅರೆ, ಅಪ್ಪ, ಆ ರೇಡಿಯೋ ಸೌಂಡ್ ಸ್ವಲ್ಪ ಕಮ್ಮಿ ಮಾಡ್ತೀರಾ? ಯಾವಾಗ ನೋಡಿದ್ರು ಅದೇ ಹಾಡು. ಹಾ, ಇವಾಗ ಹೇಳು, ಅವಾಗ ಏನಂದಿದ್ದು ಗಂಡಸರ ಬಗ್ಗೆ? ನೀವು ಗಂಡಸರಿದ್ದೀರಲ್ಲ, ಮಂಗಗಳ ಥರ ಹೂಮಾಲೆ ಸಿಗೋಕೆ ಎಲ್ಲಿವರೆಗೂ ಬೇಕಾದರೂ ಹೋಗ್ತೀರ. ಅದು ಸಿಕ್ಕಿದ್ಮೇಲೆ ಈ ಥರ ಎಸಿತೀರ? ಅರ್ಥ ಆಗಿಲ್ಲ. ಮೊದ್ಮೊದ್ಲು ಪ್ರೀತಿ ಅಂತ ಹಿಂದೆ ಬೀಳ್ತೀರ, ಆದ್ರೆ ಹುಡುಗಿ ಸ್ವಂತ ಆದ್ಮೇಲೆ ಆಮೇಲೆ ನಿಮ್ ಸ್ವಭಾವನೇ ಬೇರೆ. ಓಹೋ, ಹಾಗಾದ್ರೆ ನಿಮ್ ಹೆಂಗಸರು ಹೇಗೆ? ನಾವು ಹುಡುಗಿರ ಆ ಥರ ಅಲ್ಲ. ಮೊದ್ಮೊದ್ಲು ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದ್ರೂ ಒಮ್ಮೆ ಇಷ್ಟಪಟ್ಟ ಮೇಲೆ ನಿಮ್ಗಿಂತ 100 ಪಟ್ಟು ಪ್ರೀತಿಸ್ತೀವಿ. ಹಾಗ ನಿನ್ನ ಹತ್ರ ಬರ್ತಿದ್ದಾಗ ಶ್ಯಾಮ್ ಫೋನಲ್ಲಿ ಒಂದು ಮಾತು ಹೇಳಿದ್ದ, ಏನಂದ ಗೊತ್ತಾ? ವೈಫ್ ಇಸ್ ಲೈಕ್ ಎ ಬಾಟಲ್ ಆಫ್ ವೈನ್. ಅರ್ಥ ಆಗಿಲ್ವಾ? ನೋಡು, ಹೆಣ್ಣಿಗೆ ವಯಸ್ಸಾದ್ರೂ ಆಸೆ ಕಮ್ಮಿ ಆಗಲ್ವಂತೆ, ಹೌದಾ? ಹುಚ್ಚುಮುಂಡೆ ಗಂಡಿಗೆ ಹೆಣ್ಣು ಅಂದ್ರೆ ಬಾಟ್ಲಲ್ಲಿರೋ ವೈನೇ. ಹೆಣ್ಣಿನ ಆಸೆಗೂ ವಯಸ್ಸಿಗೂ ಏನು ಸಂಬಂಧ ಇಲ್ಲ. ವೈನ್ಗೂ ವೈಫ್ಗೂ ಕಂಪಾರಿಸನ್. ಹೋಗೋ. ಹಲೋ, ನೀನ್ ವೈನ್ ಅಲ್ಲ ಬಿಡು, ನೀನು ವಿಸ್ಕಿ.
ಒಂದೊಂದು ಸಿಪ್ಪಲ್ಲಿ ಒಂದೊಂದು ಡಿಫ್ರೆಂಟ್ ಕಿಕ್ಕು. ವಿಸ್ಕಿನ ನಾನಾ? ವಿಸ್ಕಿ ಈಸ್ ರಿಸ್ಕಿ. ನಾನು ವೋಡ್ಕಾ ಥರ ಹುಷಾರಾಗಿಲ್ಲ ಅಂದ್ರೆ ಸುಟ್ಟು. ಏನ್ ಮೇಡಮ್ ವಿಷಯ, ಸಾರಿ ಹುಟ್ಕೊಂಡಿದ್ದೀರಾ? ಕಣ್ಣಿಗೆ ಕಾಡಿಗೆ ಹಚ್ಚಿದೀಯಾ? ಕೃತಿನ ನಿಮ್ಮಮ್ಮ ಮನೆ ಕಳ್ಸಿದೀಯಾ? ಟೆಂಪ್ಟ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ? ನಿಜವಾಗ್ಲೂ ನೀವು ಟೆಂಪ್ಟ್ ಆಗ್ತಾ ಇದ್ದೀರಾ ಮಿಸ್ಟರ್ ದಾಸ್? ನಾನಾ? ಇಲ್ಲ ಅನ್ಕೊಳ್ತೀನಿ. ನಿನ್ನ ಸರ್ಕಸ್ ಆದ್ಮೇಲೆ ನನಗೊಂದು ಕಪ್ ಕಾಫಿ ಸ್ನ್ಯಾಕ್ಸ್ ಕೊಡ್ತೀಯಾ? ಪ್ಲೀಸ್ 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 ಪ್ಲೀಸ್. ಚಂದ್ರ, ಹೊರಗಡೆ ಮಳೆ, ನೈಟ್ಗೆ ಬಿಸಿ ಬಿಸಿಯಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀಯಾ? ಹೋಮ್ಮೇಡ್? ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ? ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಯಾಕೆ ಆ ಡೌಟು? 8 ವರ್ಷ ಆಯ್ತು, ಅದಕ್ಕೆ ಸಂಶಯ. ದಾಸ್ ಸರಿ, ನಿನ್ಗೋಸ್ಕರ ನಾನು ಏನಾದರೂ ಮಾಡ್ತೀನಿ. ನೀನಂದ್ರೆ ಅಷ್ಟು ಇಷ್ಟ ಗೊತ್ತಾ? ಅಷ್ಟಿಷ್ಟನಾ? ಅಷ್ಟು ಇಷ್ಟ. ಏನು ಹೇಳಿದ್ರು ಮಾಡ್ತೀಯಾ? ಏನು ಹೇಳಿದ್ರು? ಏನು ಹೇಳಿದ್ರು? ಏನು ಹೇಳಿದ್ರು? ಒಂದು ಕೊಲೆ ಮಾಡ್ತೀಯಾ? ಚಂದ್ರ, ಮಾವನಿಗೆ ಮೆಡಿಸಿನ್ಸ್ ಕೊಡೋ ಟೈಮ್ ಆಗಿದೆ. ಕೊಲೆಯಾ? ಅದ್ ಯಾರ ಮೇಲೆ ನಿನ್ಗೆ ಅಷ್ಟು ದ್ವೇಷ? ನನ್ನ ಮೇಲೇನೆ. ನನಗೂ ಒಂದು ಟೀ ತಗೊಂಡು ಬಾ. ಹಾ, ತರ್ತೀನತ್ತೆ. ಅಡುಗೆ ಮಾಡಾಕೋದ್ ಮಾತ್ರ ನನ್ನ ಕೆಲಸ ಅಲ್ಲ. ಬಾತ್ರೂಮ್ನಲ್ಲಿ ಪೈಪ್ ಕೆಟ್ಟೋದ್ರು ನಾನೇ ಸರಿ ಮಾಡಿಸ್ಬೇಕು. ಗ್ರಾಸರೀಸ್ ತರಬೇಕು, ಲೆಕ್ಕ ಬರಿಬೇಕು, ಪೇಪರ್, ಹಾಲು, ಲೋನು, ಫೋನು, ಎಲೆಕ್ಟ್ರಿಸಿಟಿ. ತಡಿ ತಡಿ ನೋಡು, ಬೇಕಾದ್ರೆ ರೆಸ್ಟ್ ತಗೋಬೋದಲ್ವಾ? ನಾನು ಯಾವಾಗ್ಲಾದ್ರೂ ಬೇಡ ಅಂತ ಹೇಳಿದ್ನ? ಮದುವೆ ಆದ್ಮೇಲೆ ಅದೇನೋ ರಿಸರ್ಚ್ ಅಂತ ಹೇಳಿದ್ಯಾ? ನಾನು ಒಪ್ಕೊಂಡೆ ತಾನೆ. ಫ್ರೆಂಡ್ಸ್ ಜೊತೆ ಹಂಪಿ ಟ್ರಿಪ್ ಹೋಗ್ತೀನಿ ಅಂದೆ. ಯಾಕೆ ಅಂತ ನಾನು ಕೇಳಿದ್ನ? ಫೋಟೋಗ್ರಫಿ ಕಲಿತೀನಿ ಅಂದೆ. ಇವಾಗ್ಲೂ ಹೇರ್ ಕಲರ್ ಮಾಡ್ಕೊಳ್ತಾ ಇದೀಯ. ನಾನು ಬೇಡ ಅನ್ನ ಇಲ್ವಲ್ಲ? ನೀನ್ ಬೇಡ ಅಂದ್ರೆ ನಾನು ಮಾಡಬಾರ್ದಾ? ನಾನು ಬೇಡ ಅಂದ್ರೆ ನೀನು ಮಾಡಲ್ಲಲ್ವಾ? ದಾಸ್, ಈ ಮನೇಲಿ ಎಲ್ಲ ಮಾಡೋದು ನಾನೇ. ಡಾಕ್ಟರ್, ವೇಟರ್, ಕ್ಲೀನರ್, ಪ್ಲಂಬರ್, ಟೀಚರ್, ಕೃತಿ ಸ್ಕೂಲ್, ಮಾವನ ಔಷಧಿ, ಅಮ್ಮನ ಬಿಪಿ, ಮತ್ತೆ ನಿನ್ನ ಕಾಫಿ. ಚಂದ್ರ, ಟೀ ತರ್ತಾ ಇದೀಯಾ? ಹಾ. ನಿಮ್ಮ ಅಮ್ಮನಿಗೆ ಟೀ ವಿತ್ ಬಿಸ್ಕೆಟ್ಸ್, ಅದು ಶುಗರ್ ಫ್ರೀ. ಚಂದ್ರ, ಇದೊಂದು ಕೆಲಸ ಅಲ್ಲ, ಜೀವನ. ಎಲ್ಲರೂ ಹೀಗೆ ಬದುಕೋದು? ಇದೇನಾ ಜೀವನ? ಇದೇ ಜೀವನ. ನೀನ್ ನೋ ಅಂದ್ರೆ ನಾನು ಅದನ್ನ ಮಾಡಬಾರ್ದು. ನೀನ್ ಬೇಡ ಅಂದಿದ್ದನ್ನ ನಾನು ಕೇಳ್ತೀನಲ್ಲ, ದಟ್ಸ್ ಬಿಕಾಸ್ ಐ ರೆಸ್ಪೆಕ್ಟ್ ಯು, ಇಟ್ಸ್ ಬಿಕಾಸ್ ಐ ಲವ್ ಯು. ಅದು ಬಿಟ್ಟು ನನಗೆ ಬೇಡ ಅಂತಲ್ಲ. ಕೆಲವೊಂದ್ಸಲ ಅನ್ಸುತ್ತೆ ನನ್ನ ಬಗ್ಗೆ ಒಂಚೂರು ಗೊತ್ತಿಲ್ಲ ಅಂತ. ನಿನ್ ಬಗ್ಗೆ ತಿಳ್ಕೊಳ್ಳೋದೇನಿದೆ? ಸಿಟ್ ಬಂದ್ರೆ ಒಬ್ಳೆ ಕೂತಿರ್ತೀಯ, ಬಾಧೆ ಆದ್ರೆ ಚಾಕ್ಲೇಟ್ ತಿಂತೀಯ, ಸಂತೋಷವಾಗಿದ್ರೆ ಕುಕ್ ಮಾಡ್ತೀಯ, ಅಷ್ಟೇ ತಾನೆ? ಇದಕ್ಕಿಂತ ಏನಿದೆ ನಿನ್ ಬಗ್ಗೆ ತಿಳ್ಕೊಳ್ಳೋದು? ವಾಟ್ಸ್ ಮೈ ಫೇವ್ರೆಟ್ ಪೊಸಿಷನ್? ನನ್ನ ಫೇವ್ರೆಟ್ ಪೊಸಿಷನ್ ಯಾವುದು? ಪೊಸಿಷನ್ ಗೊತ್ತಿಲ್ಲಲ್ವಾ? ಚಂದ್ರ, ಮತ್ತೆ ಒಂದು ಸಲ ನೋಡಮ್ಮ. ನಾನು ಚೆಕ್ ಮಾಡಿದೆ ಅತ್ತೆ, ಟೆನ್ಷನ್ ಏನೂ ಇಲ್ಲ. ಮೈ ಬಿಸಿ ಆಗಿದಮ್ಮ. ಜ್ವರ ಏನೂ ಇಲ್ಲ ಅತ್ತೆ. ಮೆಡಿಸಿನ್ ತರೋಕೆ ದಾಸ್ಗೆ ಹೇಳಿದ್ದೀನಿ. ಅವನಿಗೆ ಹೇಳಿದೀಯಾ? ಪರವಾಗಿಲ್ಲ, ಗ್ಲಾಸಲ್ಲಿ ಇಟ್ಬಿಡಿ ಅತ್ತೆ. ನಾನು ಈ ಬಟ್ಟೆ ಹೊಕ್ಕೊಂಡು ಬರ್ತೀನಿ. ಈ ಕಡೆ ಬಾ. ಏನು ಮೇಡಮ್, ನೆಟ್ಫ್ಲಿಕ್ಸಲ್ಲಿ ಫ್ರೆಂಚ್ ಮೂವಿ ಏನಾದರೂ ನೋಡಿದ್ರಾ? ಪೊಸಿಷನ್ ಅದು ಇದು ಅಂತ ಇದ್ರಾ?
ಗಂಡನ ಜೊತೆ ಸೆಕ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಸಿನಿಮಾನೇ ನೋಡಬೇಕಾ ಚಂದ್ರ? ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ. ಹಾ ಮಾವ, ಟ್ಯಾಬ್ಲೆಟ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಸರಿ ಮಾ, ನಾನು ಬರೋವರೆಗೂ ಬಿಸಿ ನೀರು ಕಾಯಿಸೋದು ಮರಿಬೇಡ. ಅದೆಲ್ಲ ಅವಳು ನೋಡ್ಕೊಳ್ತಾಳಪ್ಪ. ಹಾ ಮಾವ, ಛತ್ರಿ ಮರೆತು ಹೋಗ್ಬಿಡಿ. ಹಾ ಹಾ, ತಕ್ಷಣ ಕೇಳಿದಾಗ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಎಕ್ಸ್ಪೆಕ್ಟ್ ಮಾಡಿಲ್ವೋ ಅಥವಾ ಆಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ವೋ? ಹೇಯ್ ಬಿಡಿ. ಅಲ್ಲ, ಯಾವತ್ತೂ ಹಿಂಗಾಡಲ್ಲ ನೀನು, ಅದಕ್ಕೆ ಕೇಳಿದೆ. ಹೆಂಗಾಡಲ್ಲ ನಾನು? ನನ್ನ ಹತ್ರ ಕೇಳಿದೀಯಲ್ಲ ಹಂಗೆ. ಏನ್ ಕೇಳಿದೆ ನಾನು? ನಾಪ್ಕ ಇಲ್ವಾ? ಇದೆ. ಮೊದಲು ನಾನು ಹಾಸ್ಟೆಲ್ನಲ್ಲಿದ್ದಾಗ ನೀನೇ ಈ ರೀತಿಯಾಗಿ ಮಾತಾಡೋ ಹಾಗೆ ಮಾಡ್ತಿದ್ದೆ. ನಾನಾ? ನೆನ್ಪಿಲ್ವಾ? ಏನು? ಹೆಲ್ಲೋ, ಎಲ್ಲಿದ್ದೀಯಾ ಬಂಗಾರ? ಏನ್ ಮಾಡ್ತಾ ಇದೀಯಾ? ಯಾವ ಡ್ರೆಸ್ ಹಾಕೊಂಡಿದ್ದೀಯಾ? ಯಾವ ಕಲರ್? ಪ್ಲೀಸ್ 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 ಹೇಳು, ನಿಂಗೆ ಏನಂದ್ರೆ ತುಂಬಾ ಇಷ್ಟ. ಒಬ್ಳೇ ಇದೀಯಾ? ನಾನು ಬರ್ಲಾ? ಹಿಂಗೆ ಕೇಳ್ತಾ ಇದ್ದೆ ಅಲ್ವಾ? ಸೊ ಅದೆಲ್ಲ ಇವಾಗ ಮಿಸ್ ಮಾಡ್ತಾ ಇದೆಯಲ್ಲ? ಹೇಳಿದ್ಮೇಲೆ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಮೇಡಮ್, ಇಂಗ್ಲಿಷ್ ಟೀಚರ್ ಸಿಲೆಬಸ್ ಚೇಂಜ್ ಆಗಿದೆ ಅಂತ ಗೊತ್ತಾಗಿರ್ಲಿಲ್ಲ. ಇವತ್ತು ರಾತ್ರಿಗೆ ಟೆಸ್ಟ್ ಏನಾದರೂ ಕೊಡ್ತೀಯಾ? ಕ್ವೆಶ್ಚನ್ ಪೇಪರ್ ನಾನು ಸೆಟ್ ಮಾಡಿದ್ರೆ ನಾನು ಫುಲ್ ಸ್ಕೋರ್ ಮಾಡ್ತೀನಿ. ತಾಕತ್ ಇದೆಯಾ? ಡೌಟೇ ಇಲ್ಲ. ಸೋತ್ರೆ? ನಾನು ಯಾವತ್ತಾದರೂ ಫೇಲ್ ಆದ್ನ? ಕೇಳೇ ಬಿಡ್ಲಾ? ಕೇಳು. ಶ್ಯೂರಾ? ಶ್ಯೂರ್. ಯಾವುದೋ ಒಂದಿನ ನಿನ್ನ ಬಿಟ್ಟು ಬೇರೊಬ್ಬನ ಚೂಸ್ ಮಾಡ್ಕೊಂಡ್ರೆ ಏನ್ ಮಾಡ್ತೀಯ? ಅಂದ್ರೆ ನಿನ್ ಬೇರೆಯವ್ರನ್ನ ಚೂಸ್ ಮಾಡ್ಕೊಂಡ್ರೆ ಐರನ್ ಯಾರು ಮಾಡ್ತಾರೆ? ಮೊದ್ಲು ನಾನ್ ಕೇಳಿದ ಉತ್ತರ ಕೊಡು. ಯಾರಿಷ್ಟ ಅವ್ರದ್ದು, ಬೇಡ ಅನ್ನೋದಕ್ಕೆ ನಾನ್ ಯಾರು? ನಿನ್ ಲೈಫು ನಿನ್ನಿಷ್ಟ. ಹಲೋ, ನಾನ್ ನಿನ್ ವೈಫ್, ಸ್ವಲ್ಪನೂ ಪೊಸೆಸಿವ್ನೆಸ್ ಇಲ್ವಾ? ಹಲೋ, ಈ ಕಾಲದಲ್ಲಿ ಪೊಸೆಸಿವ್ ಇಲ್ದ ಗಂಡ ಸಿಗ್ಬೇಕಂದ್ರೆ ಪುಣ್ಯ ಮಾಡ್ಕೋಬೇಕು. ಗಂಡ ಸ್ವಲ್ಪ ಪೊಸೆಸಿವ್ ಇದ್ರೇನೆ ಹೆಂಡತಿರ್ಗೆ ಇಷ್ಟ. ಆದ್ರೆ ನಮ್ಗದಿಷ್ಟ ಇಲ್ಲ. ವಿ ನೀಡ್ ಫ್ರೀಡಮ್. ಅಂದ್ರೆ ಅದ್ ನಂಗ್ ಬೇಡ್ವಾ? ಏನು ಫ್ರೀಡಮ್? ಇವಾಗ ನಿನ್ಗೆ ಏನ್ ಫ್ರೀಡಮ್ ಕಮ್ಮಿ ಆಗಿದೆ? ಮನೇಲಿ ಎಲ್ಲ ಕೆಲಸ ನೋಡ್ಕೊಳ್ಳೋದು ನೀನೇ ಅಲ್ವಾ? ಎಲ್ಲಿ ಹೋಗ್ತಾ ಇದೀಯಾ, ಎಲ್ಲಿಂದ ಬರ್ತಾ ಇದೀಯಾ, ನಾನು ಕೇಳೋದಿಲ್ವಲ್ಲ? ಕೇಳಲ್ಲ ಅಂದ ಮಾತ್ರಕ್ಕೆ ಅದು ನನ್ನ ಮೇಲಿಟ್ಟಿರೋ ನಂಬಿಕೆ ಅಲ್ಲ, ಕೇರ್ಲೆಸ್ನೆಸ್ ಆಗುತ್ತೆ. ನಾನು ಎಲ್ಲಿದ್ದೀನಿ, ಎಲ್ಲಿ ಹೋಗಿದ್ದೀನಿ ಒಂದು ನಿಂಗೆ ಬಾದರ್ ಆಗಲ್ಲ. ಅಂಥದ್ದೆಲ್ಲ ಕೇಳಿ ನಿನ್ನನ್ನು ಬಾದರ್ ಮಾಡೋದಿಲ್ವಲ್ಲ, ಇದಕ್ಕಿಂತ ಜಾಸ್ತಿ ಏನು ಫ್ರೀಡಮ್ ಗಂಡ ಕೊಡೋದಿದೆ? ಗಂಡ ಆದವನು ಹೆಂಡತಿಗೆ ಕೊಡುವಂತ ವಸ್ತು ನಾ ಫ್ರೀಡಮ್. ಅಂದ್ರೆ ನಾನು ಕೊಡೋಕಾಗ್ದಿರೋ ಏನ್ ಫ್ರೀಡಮ್ ಬೇಕು ಲೈಫಲ್ಲಿ? ಸೆಕ್ಷುವಲ್ ಫ್ರೀಡಮ್. ಇಷ್ಟ ಆದವ್ರ ಜೊತೆ ಇಷ್ಟ ಬಂದ ಹಾಗೆ ಮಾಡಬೇಕು ಅನ್ನೋ ಫ್ರೀಡಮ್ ಕೊಡೋಕಾಗುತ್ತಾ ನಿಂಗೆ? ಏನೇನೋ ಮಾತಾಡ್ಬಿಟ್ಟು ನನ್ನನ್ನು ಕನ್ಫ್ಯೂಸ್ ಮಾಡಬೇಡ. ನಿನ್ ಮನ್ಸಲ್ಲಿ ಏನಿದೆ ಕ್ಲಿಯರ್ ಆಗಿ ಹೇಳು. ಮಾತಾಡಿದ್ರೆ ಇದ್ರೆ ನಿನ್ ಮನ್ಸಲ್ಲಿ ಏನಿದೆ ನನ್ಗೆ ಹೇಗೆ ಗೊತ್ತಾಗತ್ತೆ? ಏನಾಗಿದೆ ಹೇಳು. ಹೇಳಿದ್ರು ಅರ್ಥ ಆಗಲ್ಲ ಬಿಡು. ಹೇಳಿದ್ರೆ ತಾನೇ ಗೊತ್ತಾಗೋದು. ಅಸಲೇನು ನಿನ್ನ ಪ್ರಾಬ್ಲಮ್ ಹೇಳು. ಮದುವೆಯಾಗಿ ಒಂದು 5-6 ವರ್ಷ ಆದಮೇಲೆ ಎಲ್ಲ ಹುಡುಗಿರ ಮನಸ್ಸಲ್ಲಿ ಒಂಥರ ಐಸೋಲೇಟೆಡ್ ಫೀಲಿಂಗ್. ಚಿಕ್ಕ ಪುಟ್ಟ ವಿಷಯಗಳಿಗೆ ಕಿರಿಸ್ತೀವಿ, ನಿಮ್ಮ ಜೊತೆ ಫೈಟ್ ಮಾಡ್ತೀವಿ, ಸೈಲೆಂಟ್ ಆಗಿಬಿಡ್ತೀವಿ. ಪೀರಿಯಡ್ಸ್ ಪ್ರಾಬ್ಲಮ್ ಏನು ಅಂತ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ಅದೆಲ್ಲ ಮೂಡ್ ಸ್ವಿಂಗ್ಸ್ ಅಲ್ಲ, ಡಿಪ್ರೆಷನ್ನಿಂದ.
ಎಲ್ಲರ ಮಧ್ಯದಲ್ಲೂ ಒಂಟಿಯಾಗಿದ್ದೀವಿ ಅನ್ನೋ ಫೀಲಿಂಗ್. ಹೇ, ಇದನ್ನ ನನ್ನ ಜೊತೆ ಹೇಳಬೇಕಿತ್ತಲ್ಲ. ಹೇಳಿದ್ದೀನಿ ನಾನು ನಿಂಗೆ ತುಂಬ ಸಲ, ದಾಸರಿಗದ ಅರ್ಥ ಆಗಲಿಲ್ಲ. ಹೆಣ್ಣಿನೊಳಗಡೆನೂ ಒಂದು ಚಿಕ್ಕ ಹುಡುಗಿ ಇರ್ತಾಳೆ. ಅವಳ ಬಗ್ಗೆ ಕೇರಿಂಗ್, ಅಟೆನ್ಷನ್, ಪ್ಯಾಂಪರಿಂಗ್ ಬೇಕನ್ನೋ ಒಂದು ಸಣ್ಣ ಹುಡುಗಿ. ಒಂದೊಂದು ಸಲ ನಮ್ಮ ಲೈಫಲ್ಲಿ ಕೆಲವರು ಬರ್ತಾರೆ, ನಮಗೆ ಗೊತ್ತಿಲ್ಲದೇನೆ ಪ್ರೀತಿ ಮಾಡ್ತೀವಿ ಅಲ್ವಾ? ಹಾಗೆ ಯಾರಾದರೂ ನಿನ್ನ ಲೈಫಲ್ಲಿ ಬಂದಿದ್ದಾರಾ? ಮತ್ತೆ ಯಾಕೆ ನೀನು ಬೇರೆಯವ್ರನ್ನ ಚೂಸ್ ಮಾಡ್ಕೊಳ್ಳೋ ಮಾತಾಡ್ದೆ? ಯಾಕೆ ಆ ಥರ ಆಸೆ ಇರಬಾರ್ದ? ಛೇ, ಅಂತಹ ತಪ್ಪು ನೀನು ಯಾವಾಗಲೂ ಮಾಡಲ್ಲ. ಅದರಲ್ಲೇನು ತಪ್ಪು? ನಾನಿರೋವಾಗ ಬೇರೆಯವರು ಅಂದರೆ ಇಟ್ಸ್ ಚೀಟಿಂಗ್. ನಿಂಗೆ ಗೊತ್ತಿಲ್ಲದೆ ಮಾಡಿದ್ರೆ ತಪ್ಪು, ನಾನು ಹೇಳ್ತಿದ್ದೀನಲ್ವಾ. ವಾಟ್ ಯು ಮೀನ್ ಹೇಳ್ತಿದ್ದೀನಿ ಅಂದರೆ? ನಾನು ನನ್ನ ಲೈಫಲ್ಲಿ ನಿಂಗೆ ಗೊತ್ತಿಲ್ಲದೆ ಏನೂ ಮಾಡಿಲ್ಲ, ಇದು ಕೂಡ ಹಾಗೆ ಇರಬೇಕು. ಹೇಗಿರಬೇಕು? ಒಂದು ಹಿಲ್ ಟಾಪ್, ಸುತ್ತ ತಣ್ಣಗಿನ ಗಾಳಿ, ಒಂದು ಸಣ್ಣ ಟೆಂಟ್, ಒಂದು ಲ್ಯಾಂಥರ್. ಅಲ್ಲಿ ಹೋಗಿ ಗುರ್ತು ಪರಿಚಯ ಇಲ್ದಿರೋ ವ್ಯಕ್ತಿ ಜೊತೆ ಸೆಕ್ಸ್ ವಿತ್ ಅ ಸ್ಟ್ರೇಂಜರ್. ಚಂದ್ರ, ನಿಹಾ, ಐಲ್ ಕಾಲ್ ಯು ಬ್ಯಾಕ್. ಏನದು ಸ್ಟ್ರೇಂಜರ್, ನಾನು ಒಬ್ಬನ್ ಸರಿ ಹೋಗಲ್ವಾ ನಿಂಗೆ? ಮಾವ, ಬಿಸಿ ನೀರು ತಣ್ಣಗಾಗ್ತಾ ಇದೆ, ಬನ್ನಿ. ಏನಕ್ಕೆ ಸ್ಟ್ರೇಂಜರ್, ನಾನು ಬೋರ್ ಆಗಿದ್ದೀನಿ ನಿಂಗೆ? ಈ ಗೀಸರ್ ಹಾಳಾಗಿ 10 ದಿನ ಆಯ್ತು, ಎಷ್ಟು ಸಲ ಕಾಲ್ ಮಾಡಿದ್ರು ಬರ್ತಾ ಇಲ್ಲ. ಮೊದಲು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ಅದಕ್ಕೆ ನಾ ಏನು ಉತ್ತರ ಕೊಡ್ಲಿ? ಚಂದ್ರ, ಈ ಆಸ್ಟ್ರೇಲಿಯನ್ ಪ್ರಾಜೆಕ್ಟ್ ಟೆನ್ಷನಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಇದಾದ್ಮೇಲೆ ವಿಲ್ ಗೋ ಸಮ್ವೇರ್, ಟ್ರಿಪ್ ಹೋಗೋಣ. ನಿಹಾ ಅವರನ್ನು ಸ್ವಲ್ಪ ವೇಟ್ ಮಾಡು ಅಂತ ಹೇಳಿದೆ ಅಲ್ಲ, ಪೇಷನ್ಸ್ ಇಲ್ದಿದ್ರೆ ಹೋಗಕ್ಕೆ ಹೇಳು. ಅದಕ್ಕೆ ಯಾಕೆ ಇಷ್ಟಲ್ಲ ಕಾಲ್ ಮಾಡ್ತಾ ಇದೀಯಾ? ದಾಸ್, ಮೊದಲು ನಿನ್ನ ಕೆಲಸ ನೋಡ್ಕೊ, ಆಮೇಲೆ ಮಾತಾಡೋಣ. ನಿಂತ್ಕೋ, ಇವಾಗಲೇ ಮಾತಾಡಬೇಕು. ಅಷ್ಟೊಂದು ಫ್ರಸ್ಟ್ರೇಷನ್ ಇದೆ ಅಂದಿಯಲ್ವಾ, ಐ ಮೀನ್ ಡೆಸ್ಪರೇಷನ್ ಇದೆ ಅಂದಿಯಲ್ವಾ, ಡಿಪ್ರೆಷನ್ ಡೆಸ್ಪರೇಷನ್ ಏನೋ ಒಂದು ಹೇಳಿದೆಯಲ್ಲ ನೀನು, ಅದೇನೋ ಸಾಲ್ವ್ ಮಾಡ್ಕೊಂಡ್ರೆ ಇನ್ನೊಂದು ಸ್ಟ್ರೇಂಜರ್ ಅವಶ್ಯಕತೆ ಇರಲ್ವಲ್ಲ ನಿನಗೆ. ಸ್ಟ್ರೇಂಜರ್ ಆದ್ರೇನೆ ಅಲ್ವಾ ನಿನ್ನ ಪ್ರಾಬ್ಲಮ್? ಅದೇ ನಿನ್ನ ಫ್ರೆಂಡ್ ಆದ್ರೆ? ವಾಟ್ ದ ಫ್ರೆಂಡ್? ಯಾವ ಫ್ರೆಂಡ್? ಬೇಕಾದಷ್ಟು ಫ್ರೆಂಡ್ಸ್ ಇದ್ದಾರಲ್ಲ. ಯಾರು? ಅವತ್ ಮನೆಗೆ ಬಂದಿದ್ದ ನವೀನ ಇಲ್ಲ ಅರುಣ? ಯಾರು? ಆ ಶ್ಯಾಮ? ನೀನ್ ಟೆನ್ಷನ್ ಆಗ್ಬೇಡ, ನಾನು ಸುಮ್ಮನೆ ನನ್ನ ಸ್ಟ್ರೇಂಜರ್ ಫ್ಯಾಂಟಸಿ ಹೇಳಿದೆ ಅಷ್ಟೇ. ಸ್ಟ್ರೇಂಜರ್ ಫ್ಯಾಂಟಸಿ ಅಂದೆ, ಇದೇ ನನ್ನ ಸ್ಟ್ರೇಂಜರ್ ಫ್ಯಾಂಟಸಿ? ಯಾರಿಗಾದ್ರೂ ಗೊತ್ತಾದ್ರೆ ಎಷ್ಟು ಚೀಪಾಗಿ ನೋಡ್ತಾರೆ. ಸೊಸೈಟಿ ಬಗ್ಗೆ ಯೋಚನೆ ಮಾಡಿದ್ಯಾ? ಈ ಸೊಸೈಟಿ ಬಗ್ಗೆ ನಾವು ಫಸ್ಟ್ ಟೈಮ್ ಕಾರ್ನಲ್ಲಿ ಮಾಡ್ದಾಗ ಗೊತ್ತಿರಲಿಲ್ವಾ? ಅರೇ, ಅದು ಮದ್ವೆಗೆ ಮುಂಚೆ ತಾನೆ. ಮದ್ವೆಗೆ ಮೊದಲು ಹಾಗೆ ಮಾಡೋದು ತಪ್ಪಲ್ವಾ? ಆದ್ರೆ ಆಮೇಲೆ ನಮಗೆ ಮದ್ವೆ ಆಯ್ತು, ವಿ ಗಾಟ್ ಮ್ಯಾರಿಡ್. ಅಂದ್ರೆ ಮದ್ವೆ ಆದ್ಮೇಲೆ ಏನ್ ಮಾಡಿದ್ರು ತಪ್ಪಿಲ್ಲ ಅಲ್ವಾ? ಅದೇ ಅಲ್ಲ ನಾನು ಹೇಳಿದ್ದು, ಮದ್ವೆ ಆದ್ಮೇಲೆ ಏನಾದ್ರೂ ಮಾಡಬಹುದು. ಮತ್ ನನ್ ಯಾಕೆ ಮದ್ವೆ ಆದೆ? ವಾಟ್ ಈಸ್ ಮ್ಯಾರೇಜ್? ಮದ್ವೆ ಅಂದ್ರೆ ಏನು? ನನ್ಗೆ ಅರ್ಥ ಆಗಿಲ್ಲ. ಹಾ, ನಿಂಗೆ ಅರ್ಥ ಆಗಲ್ಲ, ಶಾವ್ಗೆ ಉಪ್ಪಿಟ್ಟು ಅಂದೆಯಲ್ಲ, ಮಾಡಿ ಹಾಕ್ತೀನಿ. ಹೋಗಿ ಹೋಗು. ಕರ್ಮ ವಾಟರ್ ತಗೊಂಡ್ ಬಾ. ನಿಂತ್ಕೋ ಚಂದ್ರ. ಮ್ಯಾರೇಜ್ ಇಸ್ ಅ ಪ್ರಾಮಿಸ್, ಹಂಗಂತೇಳಿ ಸಿನಿಮಾದಲ್ಲಿ ತೋರಿಸಿದಂಗೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಲೈಸೆನ್ಸ್ ಅಲ್ಲ. ನೀನಲ್ವಾ ಹೇಳಿದ್ದು ನಿಂಗೆ ಅನ್ಸಿದ್ ಮಾಡೋ ಫ್ರೀಡಮ್ ಇದೆ ಅಂತ? ನಾನು ಹೇಳಿದ್ದು ಖಂಡಿದ್ದೆಲ್ಲ ಮಾಡೋ ಫ್ರೀಡಮ್ ಅಲ್ಲ, ಅಟ್ಲೀಸ್ಟ್ ಮೋರಲ್ ರೆಸ್ಪಾನ್ಸಿಬಿಲಿಟಿಯಿಂದ ಯೋಚನೆ ಮಾಡು. ಬೆಳೀತಾ ಇರೋ ಮಗಳಿದ್ದಾಳೆ ನಮಗೆ. ಮತ್ತೆ ನನ್ನ ಫ್ರೀಡಮ್? ಫ್ರೀಡಮ್ ಮಣ್ಣಂಗಟ್ಟಿ, ಇದು ಫ್ರೀಡಮ್ ಅಲ್ಲ ಕಾಮ್. ಹೇಳು, ಯಾಕೆ ನಿಲ್ಲಿಸ್ಬಿಟ್ಟೆ? ಹಾ, ಚ
ಚಂದ್ರ, ನನ್ನ ಬಗ್ಗೆನೂ ಯೋಚನೆ ಮಾಡು. ನೀನು ಯಾರ ಜೊತೆನೂ ಫಿಸಿಕಲ್ ಆಗ್ತಾ ಇದೆಯಾ ಅಂದ್ರೆ ಅದರ ಅರ್ಥ ನನ್ನ ಕೈಲಾಗಲ್ಲ ಅಂತ ತಾನೇ? ಹೌದಾ? ಹೌದಾ? ಏನೇ ಕಾಣಿಸೋದಿಲ್ವಾ? ತೋರಿಸ್ಬೇಕಾ? ನೋಡು ನೋಡು, ಈ ತರ ತೋರಿಸು ಕಾಣಿಸ್ತಾನಲ್ಲ, ಅದಕ್ಕೆ ಬೇರೆನೆ ಹೆಸರಿದೆ, ರೇಪ್. ಓಹೋ, ಈಗ ಆತರ ಆಯ್ತಾ? ಇಷ್ಟಕ್ಕೆ ಮುಂಚೆ ಇದನ್ನೇ ಎಂಜಾಯ್ ಮಾಡ್ತಾ ಇದ್ದೆ ತಾನೆ? ಅದರಲ್ಲಿ ಇದಲ್ದೆ ಬೇರೆ ಇರುತ್ತೆ ಪ್ರೀತಿ, ಅದರಲ್ಲಿ ಸುಖ ಇರೋದು. ಓಹೋ, ನಿನ್ ಸುಖಕ್ಕೆ ನಾನು ಇವಾಗ ಸಾಲ್ತಾ ಇಲ್ವಾ? ಕೈದಗಿ, ನಿಂಗೆ ನಾನು ಕೊಡೋ ಸುಖ ಸಾಕಾಗಲ್ವಾ? ಚಂದ್ರ, ನೀನ್ ಹೇಳೋದು ಈ ತರ ಆಡೋದು ಒಂದೂರು ಸರಿ ಇಲ್ಲ, ಒಂದೂರು. ಇನ್ಮೇಲೆ ನಿನ್ ಮೊಬೈಲ್ ಕೃತಿಗೆ ಆಡ್ಕೊಳಿಕ್ಕೆ ಕೊಡ್ಬೇಡ. ಕೊಡೋದಿದ್ರೆ ಕೆಲವು ಕಾಣಿಸ್ದಂಗೆ ಆ ಫೋಲ್ಡರ್ಸ್ಗೆ ಪಾಸ್ವರ್ಡ್ ಇಟ್ಟು ಲಾಕ್ ಮಾಡಿ ಕೊಡೋದನ್ನ ಕಲಿ. ನೀನ್ ಹೇಳಿದ್ದು ಕರೆಕ್ಟೆ, ಅವಳು ಬೆಳೀತಾ ಇದ್ದಾಳಲ್ವಾ, ಕ್ವೆಶನ್ಸ್ ಕೇಳೋ ಏಜ್ ಅವಳ್ದು, ಇದೆಲ್ಲ ಕರೆಕ್ಟ್ ಅಲ್ಲ. ಏನ್ ಕರೆಕ್ಟ್ ಅಲ್ಲ? ಕೃತಿ ಏನ್ ನೋಡಿದಾಳೆ? ಅದಕ್ಕೆ ಆನ್ಸರ್ ನಿನ್ ಫೋನ್ನಲ್ಲೇ ಇದೆ. ಫಕ್ ಯು, ಇದರ ಅರ್ಥ ಏನಮ್ಮ ಅಂತ ಕೇಳಿದ್ಲು. ಎಲ್ಲಿ ಕಲ್ತ್ಕೊಂಡಿದ್ದೀಯಾ ಬ್ಯಾಡ್ ಲ್ಯಾಂಗ್ವೇಜ್ ಅಂದ್ರೆ? ಅಪ್ಪನ ಫೋನ್ನಲ್ಲಿದೆ ಅಂತ ಹೇಳಿದ್ಲು. ಅವಳು ಚಿಕ್ಕ ಹುಡುಗಿ, ನೀನ್ ಯಾಕೆ ಎಮೋಷನಲ್ ಆಗ್ತಾ ಇದೀಯಾ? ನಾನ್ ಸಣ್ಣ ಹುಡುಗಿ ಅಲ್ಲ. ಅದೆಲ್ಲ ಅವಳಿಗಿನ್ನೂ 6 ವರ್ಷ, ಅದೆಲ್ಲ ಮರ್ತು ಹೋಗ್ತಾಳೆ. ಆದ್ರೆ ನನಗೆ 28 ವರ್ಷ ಅಲ್ವಾ? ನೋಡು, ಅದೇನೋ 1-2 ಫಾರ್ವರ್ಡ್ ಮೆಸೇಜ್ ಅಷ್ಟೇ ಅಲ್ವಾ? ಮೆಸೇಜಸ್ ಮಾತ್ರನಾ? ಹುಡುಕ್ಬೇಡ, ಅದರಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ದೀನಿ, ಅವನ್ನೆಲ್ಲ ಅವಳು ನೋಡಿಲ್ಲ. ಯು ಆರ್ ಸೇಫ್. ಚಂದ್ರ, ಇದೆಲ್ಲ ಸುಮ್ಮನೆ ತಮಾಷೆಗೆ, ನಾನು ಅವಳನ್ನ ನೋಡೇ ಇಲ್ಲ. ಶೀಸ್ ಎ ಸ್ಟ್ರೇಂಜರ್. ಸೆಕ್ಸ್ ವಿತ್ ಅ ಸ್ಟ್ರೇಂಜರ್ ತರನಾ? ಚಂದ್ರ, ಹೀಗೆ ಚುಚ್ಚಿ ಚುಚ್ಚಿ ಕೊಲ್ಬೇಡ, ಶಿ ಇಸ್ ಆಲ್ರೆಡಿ ಮ್ಯಾರಿಡ್. ಅಯ್ಯಯ್ಯೋ ಚಂದ್ರ, ಅದು ಇಟ್ಸ್ ಅ ವರ್ಚುವಲ್ ರಿಲೇಶನ್ಶಿಪ್. ರಿಲೇಶನ್ಶಿಪ್ ಚಂದ್ರ, ರಿಲೇಶನ್ಶಿಪ್ ಅಂತ ಏನು ಇಲ್ಲ ಅಂದ್ರೆ, ಅದು ಅವಳ ಹಸ್ಬೆಂಡ್ ಇಂದ ಹ್ಯಾಪಿ ಆಗಿಲ್ಲ. ಮತ್ತೆ ನಿನ್ ವೈಫ್ ನಿನ್ನಿಂದ ಹ್ಯಾಪಿ ಆಗಿದ್ದಾಳ? ನಿನಗೆ ಗೊತ್ತಿಲ್ಲದೆ ಇರೋದೇನಿಲ್ಲ ಚಂದ್ರ, ಅಂದ್ರೆ ಜಾಬ್ ಸ್ಟ್ರೆಸ್ ಪ್ರೆಷರ್ಸ್ ಮಧ್ಯೆ ಇಟ್ಸ್ ಜಸ್ಟ್ ವರ್ಚುವಲ್ ಹ್ಯಾಪಿನೆಸ್, ಅದ್ರ ಕತೆ ಅಷ್ಟೇ. ಮಡಿಚಿಟ್ಕೋ ನಿನ್ ವರ್ಚುವಲ್ ಹ್ಯಾಪಿನೆಸ್, ಇದೆಲ್ಲ ಹ್ಯಾಪಿನೆಸ್ ಅಲ್ಲ, ಕಾಮ ಕಾಮ. ಚಂದ್ರ ಚಂದ್ರ ಅಲ್ಲ, ಬೇಬಿ. ಹೀಗೆ ಅಲ್ವಾ ನೀವು ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು? ಹೇ ಬೇಬಿ, ಡಿಡ್ ಯು ರೀಚ್ ಯುವರ್ ಹೋಮ್? ಯೆಸ್ ಬೇಬಿ. ವೇರ್ ಈಸ್ ಯುವರ್ ವೈಫಿ? ಶಿ ಇಸ್ ಸ್ಲೀಪಿಂಗ್ ಬೇಬಿ. ವೇರ್ ಆರ್ ಯು, ಆರ್ ಯು ಅಲೋನ್? ಇದೇ ಅಲ್ವಾ ನನ್ನ ಪಕ್ಕದಲ್ಲಿ ಮಲ್ಕೊಂಡು ಅವಳ ಜೊತೆ ಮಾತಾಡೋದು? ರಾತ್ರಿ 2 ಗಂಟೆಗೆ ಅವಳು ಯೋಗಕ್ಷೇಮ ವಿಚಾರಿಸಕ್ಕೆ ನೀನ್ ಯಾರು ಅವಳ ಅಪ್ಪನ? ಚಂದ್ರ, ನಿನ್ ಲಿಮಿಟ್ ಮೀರ್ತಾ ಇದೀಯಾ. ನನಗೆ ಲಿಮಿಟ್ ಹಾಕೋಕೆ ನೀನ್ ಯಾರು? ಯಾವ್ದೋ ಹುಡುಗಿ ಬಗ್ಗೆ ನಮ್ಗೆ ಯಾಕೆ ಜಗಳ? ಅದೊಂದು ಹುಡುಗಿನ, ನೀನ್ ಅವಳಿಗೆ ಏನಾಗ್ಬೇಕು ಅಂತ ಅವಳು ಕೇಳ್ದಾಗ ನೀನ್ ಏನ್ ಹೇಳ್ದೆ? ಅದು ನಿಮ್ಮ ಮಾತಲ್ಲಿ ಕೇಳಿದ್ರೇನೆ ಚೆನ್ನಾಗಿರುತ್ತೆ ಬೇಬಿ. ಫ್ರೀಡಮ್. ಫ್ರೀಡಮ್ ಅವಳೇ ಅಲ್ವಾ ನಿನ್ ಫ್ರೀಡಮ್? ಹೌದು ಫ್ರೀಡಮ್. ಕೆಲವೊಂದ್ಸಲ ಹಾಗೆ ಅನ್ಸತ್ತೆ, ನಿನ್ ಹೇಳಿದ್ರು ಅರ್ಥ ಆಗಲ್ಲ. ನಿಮ್ಮೆಲ್ಲರಿಂದ ಎಸ್ಕೇಪ್. ನೀನ್ ಅವಳ ಹೆಸರಲ್ಲಿ ಎಸ್ಕೇಪ್ ಡ್ರಾಮಾ ಆಡ್ತಿದ್ರೆ ನನ್ನ ಮನೇಲಿ ಶಾವ್ಗೆ ಉಪ್ಪಿಟ್ಟು ಮಾಡ್ತಾ ಕೂತ್ಕೊಳ್ಳದಾ? ನನ್ ಇಷ್ಟ ಬಂದಾಗ ಮಾಡ್ತೀನಿ. ನಾನು ನಿನ್ಗೇನ್ ಕಡಿಮೆ ಮಾಡಿದ್ದೆ ಅಂತ ಅವಳು ಬೇಕಾಗಿತ್ತು? ನಿನ್ ಲೈಫ್ ಅಲ್ಲಿ, ಮನೆಯಲ್ಲಿ, ಆ ಬೆಡ್ರೂಮ್ ಅಲ್ಲಿ ಎಲ್ಲಿ ಏನ್ ಕಡಿಮೆ ಮಾಡಿದ್ದೆ ನಾನು ನಿನ್ಗೆ ಹೇಳು, ಹೇಳು. ಚಂದ್ರ, ಸ್ಟೋವ್ ಮೇಲೆ ಏನಾದ್ರೂ ಇಟ್ಟಿದೀಯಾ? ನೋಡು, ಇದು ಗಂಡಸರಲ್ಲಿರೋ ಬೇಸಿಕ್ ಇನ್ಸ್ಟಿಂಕ್ಟ್. ಎಲ್ಲ ಫ್ಯಾಂಟಸೀಸ್ ನಿನ್ ಜೊತೆ ಶೇರ್ ಮಾಡ್ಕೊಳಕ್ ಆಗಲ್ಲ. ನನಗೂ ಕೆಲವು ಫ್ಯಾಂಟಸೀಸ್ ಇನ್ಸ್ಟಿಂಕ್ಟ್ಸ್ ಗಳಿವೆ, ಆದ್ರೆ ಅವನ್ನ ನಿನ್ನಾದ್ರೂ ಶೇರ್ ಮಾಡೋದ್ ನಂಗಿಷ್ಟ. ನಿನ್ ತರ ಕದ್ದು ಮುಚ್ಚಿ ಮಾಡೋ ಚಾಟ್ ರೂಮ್ನಲ್ಲ. ಚಂದ್ರ, ದಯವಿಟ್ಟು ನನ್ನ ಕ್ಷಮಿಸು, ಸಾರಿ ಹೇಳ್ತಾ ಇದ್ದೀನಿ, ಪ್ಲೀಸ್. ನನಗೆ ಗೊತ್ತಿಲ್ಲದೆ ಆಗ್ಬಿಟ್ಟಿದೆ. ನೋಡು, ನೀನೇ ನನ್ನ ಪ್ರಯಾರಿಟಿ, ನಮ್ ಫ್ಯಾಮಿಲಿ ಅಂದ್ರೆ ಪ್ರಯಾರಿಟಿ. ಬೇಕು ಅಂದ್ರೆ ನಿಮ್ ಕಾಲ್ ಮುಗಿತೀನಿ. ಇದಕ್ಕಿಂತ ಏನ್ ಹೇಳಿ? ಉತ್ತರ ಬೇಕು. ಏನು ಉತ್ತರ? ನಿನ್ ದಿನಾಲು ಆ ಹುಡುಗಿ ಹತ್ರ ಚಾಟ್ ವಿಂಡೋದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಪ್ರತಿದಿನ ರಾತ್ರಿ ನನ್ ಪಕ್ಕ ಮಲ್ಗಿ ಅವಳ ಮೇಲೆ ನಿನ್ಗಿರೋ ಆಸೆ ನನ್ನ ಹತ್ರ ತೀಸ್ಕೊಳ್ತೀಯ ನೋಡು, ಅದಕ್ಕುತ್ತರ. ಇವಾಗ ಹೇಳು, ಫ್ರೀಡಮ್ ನಿನಗ್ ಬೇಕಾ ಇಲ್ಲ ನಂಗ? ಚಂದ್ರ, ಅದು ನಿನಗ್ ಬೇಕಾ ಇಲ್ಲ ನಂಗ? ಚಂದ್ರ, ಇವತ್ತು ರಾತ್ರಿ ನೀನ್ ತಾಕತ್ ತೋರ್ಸೋಕ್ ಬರ್ತೀಯಲ್ಲ, ಅದ್ರೊಳಗ್ ನನ್ಗೆ ಉತ್ತರ ಬೇಕು. ಆಗ ನಾನ್ ತೀರ್ಮಾನ ಮಾಡ್ತೀನಿ, ಅದು ನನ್ನ ಫ್ರೀಡಮ್.
ನನ್ನ ಫಕ್ಕಿಂಗ್ ಸೆಕ್ಷುವಲ್ ಫ್ರೀಡಮ್. ಅಮ್ಮ ಹೊತ್ತೋಗ್ತಾ ಇದೆ ನೋಡು. ಹಾ ಹಾ ಬರ್ತಿದ್ದೀನಂತೆ. ಚಂದ್ರ ಚಂದ್ರ ಪ್ಲೀಸ್. ರೋಡ್ ಹೇಗೆ ನೆಂದೋಗಿದೆಯಾ? ಅಂಬ್ರೆಲಾ ತಗೋ. ಮಳೆ ಅಂದ್ರೆ ಯಾಕೆ ನಿನಗಷ್ಟು ಹುಚ್ಚು? ಬಾ, ನೀನೇನಾದ್ರೂ ಚಿಕ್ಕ ಹುಡುಗಿ ಅನ್ಕೊಳ್ತಾ ಇದೀಯಾ? ಎಷ್ಟಲ್ಲ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ನೀನು. ಹಾ, ಮಳೆಲಿ ನೆಂದು ಜ್ವರ ಬಂದ್ರೆ ಯಾರು ನೋಡ್ಕೊಳ್ತಾರೆ? ದಾಸ್, ನಿಂಗೊಂದು ವಿಷಯ ಕೇಳ್ಬೇಕು. ಆ ಪ್ಲಂಬರ್ ಬಗ್ಗೆ ತಾನೆ, ನಾನು ಫೋನ್ ಮಾಡಿದ್ರೆ ಆನ್ಸರ್ ಮಾಡ್ತಾ ಇಲ್ಲ, ನೀನೇ ಕಾಲ್ ಮಾಡಿ ಬರಕ್ ಹೇಳು. ಬಾ ಅಪ್ಪ, ಆ ರೇಡಿಯೋ ವಾಲ್ಯೂಮ್ ಕಮ್ಮಿ ಮಾಡಿ. ಅವಾಗ ನೋಡಿದ್ರು ಅವೇ ಹಾಡುಗಳು.